ಬೆಟ್ಟ, ಚಿತ್ರದುರ್ಗದ ಬೆಟ್ಟ ಬರೀ ಬಂಡೆಕಲ್ಲು ಆಗಿದ್ದಿದ್ದು ಎಲ್ಲರ ಕಣ್ಣಿಗೆ ಆ ಚಿತ್ರ ರಿಲೀಸ್ ಆದಮೇಲೆ ಕಲ್ಲುಗಳೆಲ್ಲ ಹೂವಾಗಿ ಕಾಣೋಕೆ ಶುರು ಆಯಿತು. ಅದೊಂದು ವಿಶೇಷ ಅಂತ ಹೇಳ್ಬೋದು. ಆಮೇಲೆ ಚಿತ್ರದುರ್ಗದ ಬೆಟ್ಟದ ಮಹಿಮೆ ಭಾರಿ ಜನಕ್ಕೆ ಅನುಭವ ಆದಷ್ಟು ಈ ಚಿತ್ರ ನೋಡಿ ಗೊತ್ತಾಯ್ತು. ದೇವ್ರೇ ದೇವ್ರೇ, ತಿರ್ಗಾ ನನ್ನ ಅಲ್ಲಿಗೆ ಕರೀತಿದ್ರಲ್ಲ, ನಿಮ್ ನಾಚಿಕೆ ಆಗೋಲ್ಲ? ಪುಟ್ಟಣ್ಣ ಬರ್ತಾನೆ. ನಾನು ಕೇಳಿದೆ ಎರಡು ಮೂರು ಸರಿ ದೇವ್ರೇ ದೇವ್ರೇ ಶೂಟಿಂಗ್ನಲ್ಲಿ ಆದ್ಮೇಲೆ, ಮೂರು ಸಾರಿ ಆಯ್ತು ಸರ್, ಇನ್ನೊಂದು ಸರಿ ದೇವ್ರೇ ಇದೆಯಾ? ಎಷ್ಟು ಸಾರಿ ದೇವ್ರೇ ಅಂತ ಕೇಳ್ಬಾರ್ದಮ್ಮ, ಎಷ್ಟು ವಿಧವಾದ ದೇವ್ರೆ ಅಂತ ಕೇಳಿ ಅಂತ ಹೇಳಿದ್ರೆ, ನನಗೆ ಅವ್ರು ಹೇಳಿದ್ರು ಅಳೋದು, ಕೋಪದು, ಸಂಕೋಚ, ನಾಚಿಗೆ, ದೇವ್ರೇ ದೇವರಲ್ಲಿ ಎಷ್ಟು ವಿಧವಾಗಿ ಬೇಕಾದ್ರೂ ಹೇಳ್ಬೋದು, ನೀವು ಹೇಳಿ ಅದನ್ನ ನಾನು ಹೇಳ್ತೇನೆ ನಿಮಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಕೋಪ ಬಂದಾಗ ದೇವ್ರೇ ದೇವ್ರೇ ಅಂತ ಹೇಳ್ಬೋದು, ದುಃಖ ಆದಾಗ ದೇವ್ರೇ ದೇವ್ರೇ. ರಾಮ ಶ್ಯಾಮಯ್ಯ ಮಾಸ್ಟ್ರು ಬಟ್ ಅಯ್ಯೋ ನೋಡೋಕ್ಕಾಗಲ್ಲ ಶ್ಯಾಮಯ್ಯ ಮಾಸ್ಟ್ರು, ದೇವ್ರೇ 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 ದೇವ್ರೇ, ಸಂಕೋಚ ಪಟ್ಕೊಂಡು ಅವನು ಹಾಗಿದ್ದಾನೆ ಅಂದ್ಬಿಟ್ಟು ಅದಕ್ಕೋಸ್ಕರ ಸಂಕೋಚ ಪಟ್ಟ ದೇವ್ರೇ. ಆಮೇಲೆ ತುಂಬ ಮನಸ್ಸು ಇನ್ನೋವಾದಾಗ ದೇವ್ರೇ ದೇವ್ರೇ ಸುಮ್ಮನೆ ಬಿಡಲ್ಲ ನೋಡು ಅಂತ ಹೇಳಿದಕ್ಕೆ ಅದಕ್ಕೊಂದು ದೇವ್ರೆ ಬೇರೆ ಥರ ದೇವ್ರೆ. ಹಾಗೆ ಅಷ್ಟು ಎಷ್ಟೋ ವಿಧವಾದ ದೇವ್ರೆ ಹೇಳಿದ್ದೇನೆ ನನಗೆ ಮರ್ತೋಗಿದೆ. ಈಗ ತಿರುಗಿ ನಾನು ಈ ಚಿತ್ರ ನೋಡಿದ ಮೇಲೆ ನಾನು ಜ್ಞಾಪಿಸ್ಕೊಳ್ತೇನೆ. ದೇವ್ರೇ ದೇವ್ರೇ, ಪಾಪ ಆ ಶ್ಯಾಮರಾಯರ್ನ ಎಷ್ಟು ಕುಪ್ಪು. ದೇವ್ರೇ ದೇವ್ರೇ, ತಪ್ಪಾಯ್ತು 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 ತಪ್ಪಾಯ್ತು. ವೀರಸ್ವಾಮಿ ಅವರು ಅವ್ರು ಅಂದು ನಾನಿವತ್ತು ಈ ಜಾಗದಲ್ಲಿ ಕೂತ್ಕೊಳ್ಳೋಕೆ ವೀರಸ್ವಾಮಿಯವರೇ ಕಾರಣ. ನನಗೆ ಅವ್ರು ಏನು ಒಂದು ಮಾತಿನ ಮುಂಚೆ ಏನು ಜಮೀನ್ದಾರಿಣಿ, ನಾನು ಲೀಲಾವತಿ ಅಂತ ಕರಿತಾ ಇರಲಿಲ್ಲ, ಜಮೀನ್ದಾರಿಣಿ ಅಂತ ಹೇಳೋದು. ಚಿಕ್ಕ ತೋಟ ಮೆಡ್ರಾಸ್ನಲ್ಲಿ ತೊಗೊಂಡಿದ್ದಕ್ಕೆ ಅವರು ಅಷ್ಟು ಅನ್ನೋರು. ಈಗ ನಾನು ಪೂರ್ತಿ ಅವ್ರು ಮಾತಾಡಿದಂತೆ ಎಲ್ಲ ಕಡೆ ತೋಟಗಳು ಮಾಡಿ ನೆಮ್ಮದಿಯಾಗಿದ್ದೇನೆ ಅಂದರೆ ಅದು ವೀರಸ್ವಾಮಿ ಅವರ ಅಂದಿನ ಒಂದು ಶುಭ ನುಡಿ ಇರಬಹುದು. ರಾಮಾಚಾರಿ ಯಾರು ಕೇಳಿದ್ರು ಮೇಷ್ಟ್ರೇ ನನ್ನ ದೇವರು, ಮೇಷ್ಟ್ರೇ ನನ್ನ ದೇವರು ಅಂತ ಹೇಳ್ತಿದ್ದ. ಆ ಸಿನಿಮಾ ಸ್ಕೋಪ್ ನಲ್ಲಿ ನಾನೆಲ್ಲ ಕಾಣ್ಲಿಲ್ವೆ ಅಂತ ನನಗೆ ಭಾರಿ ವ್ಯಥೆ ಇತ್ತು. ಈಗ ಕಾಣಿಸ್ತಾ ಇದ್ದೀನಲ್ಲ ಅಂತ ಭಾರಿ ಖುಷಿ ಆಗ್ತಾ ಇದೆ. ನನಗೆ ಮಾತ್ರ ಅಲ್ಲ, ಅಭಿಮಾನಿಗಳಿಗೂ ಆಗ್ಬೇಕು. ಅಭಿಮಾನಿಗಳು ಈ ಚಿತ್ರ ನೋಡಿ ಅಪ್ರಿಷಿಯೇಟ್ ಮಾಡಬೇಕು. ಜನ ಅಂದು ವೀರಸ್ವಾಮಿ ಅಂತ ಶ್ರೇಷ್ಠ ಚಿತ್ರತೆ ಇದು, ಇಂದಿಗೂ ಅದು ಶ್ರೇಷ್ಠನೇ ಅನ್ನುವಂಥ ಪ್ರತೀತಿ ಆಗಬೇಕು ಅನ್ನೋದು ನನ್ನ ಆಸೆ.